ಎಕ್ಸಾಕ್ಟ್ಲಿ ಒಂದು ತಿಂಗಳ ಹಿಂದೆ ನಾವಾಗ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಇಡೀ ವಿಚಾರಣೆ ಕರೆದಿದ್ದಾರೆ ಅಂತ. ಇವತ್ತು ಮತ್ತೆ ಒಂದು ತಿಂಗಳಾದ್ಮೇಲೆ ಮಾತಾಡ್ತಿದ್ದೀವಿ, ಬರೋಬ್ಬರಿ ಒಂದು ತಿಂಗಳು ಕಳೆದೇ ಹೋಯ್ತು ರೀ. ವಿಚಾರಣೆಗೋಸ್ಕರ ದೆಹಲಿಗೆ ಹೋದ್ರು ಡಿ ಕೆ ಶಿವಕುಮಾರ್, ಅಲ್ಲೇ ಜಾಮ್ ಆಗೋಗಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾಮೀನು ಸಿಗದೆ ತಿಹಾರ್ ಜೈಲ್ನಲ್ಲೇ ಲಾಕ್ ಆಗಿದ್ದಾರೆ. ಗೌರಿ ಗಣೇಶ ಹಬ್ಬವನ್ನ ಆಚರಿಸಿದ ಡಿ ಕೆ ಶಿ ದಸರಾ ಹಬ್ಬವನ್ನು ಕೂಡ ಜೈಲ್ನಲ್ಲೇ ಕಳೆಯುವಂತಹ ಸಾಧ್ಯತೆ ಈಗ ಇದೆ. ಇತ್ತ ಡಿ ಕೆ ಸುರೇಶ್ಗೂ ಕೂಡ ವಿಚಾರಣೆಗೆ ಬರಬೇಕು ಅಂತ ಇಡಿ ನೋಟಿಸ್ ಕೊಟ್ಟಿದೆ. ಇವತ್ತಾದಂತಹ ಮಹತ್ತರ ಬೆಳವಣಿಗೆ ರಿಪೋರ್ಟ್ ಇಲ್ಲಿದೆ. ಕನಕಪುರ ಬಂಡೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೆ ಮತ್ತೆ ಜೈಲೂಟವೇ ಗತಿ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ತಿಹಾರ್ ಜೈಲು ಸೇರಿರುವ ಟ್ರಬಲ್ ಶೂಟರ್ಗೆ ಅಕ್ಟೋಬರ್ 14ರವರೆಗೂ ಜೈಲೇ ಫಿಕ್ಸ್. ಗೌರಿ ಗಣೇಶ ಹಬ್ಬವನ್ನ ಆಚರಿಸದ ಡಿಕೆಶಿ ದಸರಾ ಹಬ್ಬವನ್ನ ಜೈಲಿನಲ್ಲೇ ಕಳೆಯೋದು ಪಕ್ಕಾ ಆಗಿದೆ. ಡಿಕೆಶಿ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಕೊನೆಯಾಗಲಿದೆ. ನಾಳೆ ಡಿಕೆಶಿಯನ್ನ ಇಡಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇಡಿ ಕೋರ್ಟ್ನಲ್ಲಿ ಡಿಕೆಶಿಯನ್ನ ಮತ್ತೆ ಅಧಿಕಾರಿಗಳು ಕಸ್ಟಡಿಗೆ ಕೇಳೋ ಸಾಧ್ಯತೆಗಳಿವೆ. ತಿಹಾರ್ ಜೈಲಿನಲ್ಲಿ ದೊಡ್ಡ ಬಂಡೆ ವಿಲ ವಿಲ ಅಂತಿದ್ರೆ, ಇತ್ತ ಚಿಕ್ಕ ಬಂಡೆ ಡಿಕೆ ಸುರೇಶ್ಗೂ ಈಗ ಇಡಿ ಉರುಳು ಸುತ್ತಿಕೊಂಡಿದೆ. ಅಕ್ಟೋಬರ್ 3 ಅಥವಾ 4ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಮನ್ಸ್ ಯಾವುದೇ ಕ್ಷಣದಲ್ಲಿ ಬಂದರೂ ಕೂಡ ಒಂದು ನಿಮಿಷನೂ ತಡ ಮಾಡದೆ ಉತ್ತರ ಕೊಡಲಿಕ್ಕೆ ಸಂಬಂಧಪಟ್ಟಂತ ಇಲಾಖೆ ಮುಂದೆ ಅಧಿಕಾರಿಗಳ ಮುಂದೆ ಹೋಗ್ತೇನೆ. ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ಅಧಿಕಾರಿಗಳಿಗೂ ಕೊಡ್ತೀವಿ, ಯಾರು ಇದರಿಂದ ಇದ್ದಾರೆ ಅವ್ರಿಗೂ ಕೂಡ ಕೊಡ್ತೀವಿ. ಸೊ ಎಲ್ಲವನ್ನೂ ಕೂಡ ಇದೊಂದು ಕಷ್ಟದ ದಿನಗಳು ಅಂತ ತಿಳ್ಕೊಂಡು ನಾವು ಇದರಿಂದ ಹೊರ ಬರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಡಿಕೆಶಿಗೆ ಕಂಟಕವಾಗಿರುವಂತಹ 3 ಕೇಸ್ಗಳೇನೆಂದ್ರೆ, ದೆಹಲಿ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕ 21 ಲಕ್ಷ ಹಣ ನನ್ನದು ಎಂದು ಡಿಕೆಶಿ ಹೇಳಿದ್ದಾರೆ. ಹಾಗೆ ಚುನಾವಣೆ ಅಫಿಡವಿಟ್ನಲ್ಲಿ ಒಟ್ಟು 338 ಕೋಟಿ ಆಸ್ತಿಯನ್ನ ಡಿಕೆ ಸುರೇಶ್ ಘೋಷಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾಗೆ ಸುರೇಶ್ ಸಾಲ ಕೊಟ್ಟಿದ್ರಂತೆ. ಐಶ್ವರ್ಯಾಗೆ 3 ಕೋಟಿ ಸಾಲ ಕೊಟ್ಟಿರುವುದಕ್ಕೆ ಚುನಾವಣಾ ಅಫಿಡವಿಟ್ನಲ್ಲಿ ಮಾಹಿತಿಯನ್ನ ನೀಡಿದ್ರು ಡಿಕೆ ಸುರೇಶ್. ಇನ್ನು ಸುರೇಶ್ ಹೆಸರಿಗೆ ತಂದೆ ಕೆಂಪೇಗೌಡರ ಆಸ್ತಿ ವರ್ಗಾವಣೆ ಆಗಿತ್ತು. ಈ ಆಸ್ತಿಯ ಮೌಲ್ಯದ ಬಗ್ಗೆಯೂ ಕೂಡ ದಾಖಲೆಯಲ್ಲಿ ಗೊಂದಲ ಉಂಟಾಗಿದೆ. ಡಿಕೆ ಸುರೇಶ್ ಬಳಿಕ ಇನ್ನೂ 3ರಿಗೆ ನೋಟಿಸ್ ಭಯ ಕಾಡ್ತಾ ಇದೆ. ಡಿಕೆಶಿ ತಾಯಿ ಗೌರಮ್ಮ, ಪತ್ನಿ ಉಷಾ ಮುಳುಗುಂದಾಗೆ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆ ಇಡಿ ವಿಶೇಷ ಕೋರ್ಟ್ನಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕಥೆ ಇದಾದ್ರೆ, ಐಎನ್ಎಕ್ಸ್ ಮೀಡಿಯಾ ಕೇಸ್ನಲ್ಲಿ ತಿಹಾರ್ ಜೈಲಿನ ಸೇರಿಕೊಂಡಿರುವ ಕಾಂಗ್ರೆಸ್ನ ನಾಯಕ ಪಿ ಚಿದಂಬರಂಗೆ ಜೈಲೇ ಫಿಕ್ಸ್ ಆಗಿದೆ. ಚಿದಂಬರಂ ಜಾಮೀನು ಕೊಡೋದಕ್ಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ. ಕಳೆದೊಂದು ತಿಂಗಳಿನಿಂದ ಜೈಲಿನಲ್ಲಿರುವಂತಹ ಚಿದಂಬರಂಗೆ ಈವರೆಗೆ ಜಾಮೀನಂತೂ ಸಿಕ್ಕೇ ಇಲ್ಲ. ಚಿದಂಬರಂ ಅವರಿಗೆ ಜಾಮೀನು ಕೊಟ್ಟರೆ ಅವರು ಸಾಕ್ಷ್ಯಾಧಾರಗಳನ್ನು ತಿರುಚುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಪ್ರಭಾವಿಯಾಗಿರುವ ಅವರು ಸಾಕ್ಷ್ಯಾಧಾರಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಂತಹ ಸಂಭವ ಕೂಡ ಇದೆ ಅಂತ ದೆಹಲಿ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಈ ಮಳೆ ನಮ್ಮ ದೇಶವನ್ನು ಕಾಡೋದನ್ನು ಬಿಟ್ಟಿಲ್ಲ ಅನ್ನಿಸ್ತಾ ಇದೆ. ಈಗ ಉತ್ತರ ಭಾರತದ ಸರದಿ ಮಳೆ ರಾಯನ ಅಬ್ಬರ ಜೋರಾಗೇ ಇದೆ. ಬಿಟ್ಟೋ ಬಿಡದೆ ಸೂರಿತಾನೇ ಇದೆ ಧಾರಾಕಾರ ಮಳೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗೋಗಿದೆ. ಬಿಹಾರದ ಪಾಟ್ನಾ ರಸ್ತೆಗಳಂತೂ ಒಂದು ರೀತಿ ಕೆರೆಗಳ ಥರ ಕಾಣಿಸ್ತಾ ಇದೆ. ಪ್ರವಾಹದಲ್ಲಿ ಸಿಕ್ಕಾಕೊಂಡು ಜನ ಒದ್ದಾಡ್ತಿದ್ದಾರೆ. ಕುಡಿಯೋದಕ್ಕೆ ನೀರು, ಆಹಾರ ಸಿಗದೆ ಒಪ್ಪತ್ತಿನ ಊಟಕ್ಕೂ ಕೂಡ ಜನ ಪರದಾಡೋ ಹಾಗಾಗೋಗಿದೆ. ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋರನ್ನ ಹೆಲಿಕಾಪ್ಟರ್ ಮತ್ತು ಬೋಟ್ಗಳ ಮೂಲಕ ರಕ್ಷಣೆ ಮಾಡ್ತಿದ್ದಾರೆ. ಮಗದೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ಜೋರಾಗೇ ಇದೆ. ಕ್ಷಣ ಕ್ಷಣಕ್ಕೂ ಒಂದು ರೀತಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಿಹಾರದಲ್ಲಿ ಮರಣ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸಾವಿನ ಮಳೆ ಇದುವರೆಗೆ 29 ಜನರನ್ನ ಬಲಿ ಪಡೆದಿದೆ. ಬಿಹಾರದ ಪಾಟ್ನಾ, ಬಾಗಲಾಪುರ್ ಹಾಗೂ ಕೈಮೂರ್ ಜಿಲ್ಲೆಗಳು ಅಕ್ಷರಶಃ ಮುಳುಗಡೆ ಸ್ಥಿತಿಯಲ್ಲಿವೆ. ರಸ್ತೆಗಳಲ್ಲಿ ಮೊಣಕಾಲುದ್ದ ನೀರು ನಿಂತಿದ್ದು ಆ ನೀರಿನಲ್ಲೇ ಜನರು ಮನೆಯಿಂದ ಹೊರಬರ್ತಾ ಇದ್ದಾರೆ. ಇತ್ತ ಮನೆಗಳಿಗೂ ನೀರು ನುಗ್ಗಿದ್ದು ಜನರು ರಕ್ಷಣೆಗಾಗಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. 19 ಎನ್ಡಿಆರ್ಎಫ್ ತಂಡ ಮಳೆ ಹಾನಿ ಪ್ರದೇಶದಲ್ಲಿ ಮುಖಾಂ ಮೂಡಿದ್ದು ಜನರ ರಕ್ಷಣೆಗೆ ಶ್ರಮಿಸ್ತಾ ಇದೆ. ಕೆರೆಗಳಂತಾದ ರಸ್ತೆಗಳಲ್ಲಿ ಬೋಟ್ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ.
ಇನ್ನು ಜಲಾವೃತವಾಗಿದ್ದ ಮನೆಯಲ್ಲಿದ್ದ ವೃದ್ಧೆಯನ್ನ ಎನ್ಡಿಆರ್ಎಫ್ ಪಡೆ ಬೋಟ್ ಮೂಲಕ ರಕ್ಷಿಸಿದೆ. ಇತ್ತ ಪಾಟ್ನಾದ ರಾಜೇಂದ್ರ ನಗರ ಕಾಲೋನಿಯಂತೂ ನೀರಿನಿಂದ ಆವೃತವಾಗಿದೆ. ಕಾರ್, ಲಾರಿ, ಬಸ್ಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಇನ್ನು ಬಿಹಾರ ಸಚಿವ ಪ್ರೇಮ್ ಕುಮಾರ್ ನಿವಾಸಕ್ಕೂ ನೀರು ನುಗ್ಗಿ ಅವಾಂತರ ಆಗಿದೆ. ಈಗಾಗಲೇ ಜನರ ನೆರವಿಗಾಗಿ ಬಿಹಾರ ಸರ್ಕಾರ ಎಲ್ಲ ರೀತಿಯಲ್ಲೂ ಕ್ರಮ ಕೈಗೊಂಡಿದೆ. ಸಂತ್ರಸ್ತರಿಗೆ ಆಹಾರ ಪೊಟ್ಟಣ, ನೀರಿನ ಬಾಟಲ್ ಒದಗಿಸ್ತಾ ಇದೆ. ಬಿಹಾರದಲ್ಲಿ ಪ್ರವಾಹ ಬಂದು ಜನಜೀವನ ಅಸ್ತವ್ಯಸ್ತವಾಗಿದ್ರೆ ಮಾಡೆಲ್ ಒಬ್ಳು ಅದೇ ಪ್ರವಾಹದಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾಳೆ. ನೆರೆ ನೀರಿನ ಮಧ್ಯೆ ಮಾಡೆಲ್ ಅದಿತಿ ಸಿನ್ಹಾ ಬ್ಯೂಟಿಫುಲ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇತ್ತ ಉತ್ತರ ಪ್ರದೇಶದಲ್ಲಿಯೂ ಮಳೆಯಿಂದ ಸಾವಿನ ಸಂಖ್ಯೆ 120ಕ್ಕೆ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಮಳೆ ಬಂದ್ರೆ, ಪ್ರವಾಹ ಬಂದ್ರೆ ಅದಕ್ಕೆ ಯಾರಾದ್ರೇನೋ ಸಿಎಂ ಅಂತಲೂ ನೋಡಲ್ಲ, ಪಿಎಂ ಅಂತಲೂ ನೋಡಲ್ಲ, ಯಾವುದು ಲೆಕ್ಕಕ್ಕೂ ಇಲ್ಲ. ಇವತ್ತು ಬಿಹಾರದಲ್ಲಿ ಆಗಿದ್ದು ಅದೇ. ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ಮನೆ ಕಂಪ್ಲೀಟ್ ಮುಳುಗೋಯ್ತು ರೀ. ಬೆಳಗ್ಗೆ ಹೇಳ್ತಿರ್ಬೇಕಾದ್ರೆ ಮನೆ ಮಂದಿ ಎಲ್ಲ ನೀರಲ್ಲಿ ಸಿಕ್ಕಾಕೊಂಡಿದ್ರು. ಕೂಡಲೇ ಆಗಮಿಸಿದ ರಕ್ಷಣಾ ಪಡೆ, ಸುಶೀಲ್ ಮೋದಿ ಸೇರಿ ಇಡೀ ಕುಟುಂಬವನ್ನು ರಕ್ಷಣೆ ಮಾಡಿದ್ರು. ಜೊತೆಗೆ ಸ್ಥಳದಲ್ಲೇ ಕೆಲಕಾಲ ಇದ್ದುಕೊಂಡು ನೆರೆ ಮನೆಯವರ ರಕ್ಷಣೆಗೂ ಕೂಡ ಮೋದಿ ಮುಂದಾದರು. ದಿಸ್ ಇಸ್ ಗುಡ್. ಅಚ್ಚರಿ ಅಂದರೆ ಸಿಎಂ ನಿತೀಶ್ ಕುಮಾರ್ ಪ್ರವಾಹ ಸಂತ್ರಸ್ತರ ಅಹವಾಲು ಕೇಳುವ ಸಭೆ ಕೂಡ ಏರ್ಪಾಡು ಮಾಡಿದ್ರು. ಸುಶೀಲ್ ಮೋದಿ ಕೂಡ ರಕ್ಷಣೆಯಾದ ಕೂಡಲೇ ಆ ಸಭೆಗೆ ಹೋದರು. ಬಿಹಾರದಿಂದ ಗುಜರಾತ್ ಕಡೆ ಹೋಗ್ತಾ ಇದ್ದೀವಿ. ಮಳೆಯ ಆರ್ಭಟ ಅಲ್ಲೂ ಕೂಡ ಮುಂದುವರೆದಿದೆ. ನದಿಗಳೆಲ್ಲ ತುಂಬಿ ಹರಿತಾ ಇದೆ. ತುಂಬಿ ಹರಿಯುತ್ತಿದ್ದ ನದಿ ಮೇಲೆ ಸಿಕ್ಕಾಕೊಂಡಿರೋರನ್ನ ಎನ್ಡಿಆರ್ಎಫ್ ತಂಡದವರು ರಕ್ಷಣೆ ಮಾಡ್ತಿದ್ದಾರೆ. ನೀರಲ್ಲಿ ಸಿಕ್ಕಾಕೊಂಡಿರೋರು ಹಗ್ಗ ಕಟ್ಟಿ ಅವ್ರನ್ನ ರಕ್ಷಣೆ ಮಾಡುತ್ತಿರುವಂಥ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ದೇಶದಲ್ಲಿ ಎಲೆಕ್ಷನ್ ಕಾವು ಪಡ್ಕೋತಾ ಇರೋದು ಅದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಬಿಜೆಪಿ ಮತ್ತು ಶಿವಸೇನೆ ಮುಸುಕಿನ ಗುದ್ದಾಟಕ್ಕೆ ಮತ್ತೆ ಅಖಾಡ ರೆಡಿಯಾಗಿದೆ. ಇಷ್ಟು ದಿನ ಟಿಕೆಟ್ ಹಂಚಿಕೆಯಲ್ಲಿ ಇದ್ದಂತಹ ಅಸಮಾಧಾನ ಈಗ ಸಿಎಂ ಕುರ್ಚಿ ಮೇಲೆ ಕಣ್ಣು ಬಿದ್ದಿದೆ. ಶಿವಸೇನೆ ಹಾಗೂ ಬಿಜೆಪಿ ಮಧ್ಯೆ ಈಗ ಕುರ್ಚಿಗೋಸ್ಕರ ಟಾಕ್ ವಾರ್ ಶುರುವಾಗಿದೆ. ಈ ಮಧ್ಯೆ ಆದಿತ್ಯ ಠಾಕ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಪಕ್ಕಾ ಆಗಿದೆ. ರಲ್ಲಿ ಬಾಳಾ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷವನ್ನ ಸಂಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಠಾಕ್ರೆ ಕುಟುಂಬದಿಂದ ಯಾರೊಬ್ಬರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಪ್ರತ್ಯೇಕ ಎಂಎನ್ಎಸ್ ಪಕ್ಷ ಕಟ್ಟಿರೋ ರಾಜ್ ಠಾಕ್ರೆ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋ ಮನಸ್ಸು ಮಾಡಿರಲಿಲ್ಲ. ಆದ್ರೆ ಈಗ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಪುತ್ರ, ಶಿವಸೇನೆ ಯುವ ಘಟಕದ ಮುಖ್ಯಸ್ಥ ಆದಿತ್ಯ ಠಾಕ್ರೆ ಮುಂಬೈನ ವರ್ಲಿ ಕ್ಷೇತ್ರದಿಂದ ಅಖಾಡಕ್ಕಿಳಿಯುತ್ತಿದ್ದಾರೆ. ಬುಧವಾರ ಆದಿತ್ಯ ಠಾಕ್ರೆ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಶಿವಸೇನೆಯ ಅತ್ಯಂತ ಭದ್ರ ಕ್ಷೇತ್ರವಾಗಿರೋ ವರ್ಲಿಯಲ್ಲಿ ಸದ್ಯ ಶಿವಸೇನೆಯ ಸುನಿಲ್ ಶಿಂಧೆ ಶಾಸಕರಾಗಿದ್ದಾರೆ. ಅವರು ಆದಿತ್ಯಗೆ ಕ್ಷೇತ್ರ ಬಿಟ್ಟುಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ನಿನ್ನೆಯಷ್ಟೇ ಉದ್ಧವ್ ಠಾಕ್ರೆ ಶಿವಸೇನೆ ಅಭ್ಯರ್ಥಿಯೇ ಸಿಎಂ ಕ್ಯಾಂಡಿಡೇಟ್ ಮಾಡ್ತೇನೆ ಅನ್ನೋ ಬಗ್ಗೆ ಹೇಳಿದ್ರು. ಈ ಹೇಳಿಕೆ ಬಿಜೆಪಿ ದಿಗ್ಗಜರನ್ನ ಕಾಡ್ತಿದೆ. ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕೆ ಅಕ್ಟೋಬರ್ 4ರಂದು ಕೊನೆ ದಿನ.
ಆದರೂ ಬಿಜೆಪಿ ಶಿವಸೇನೆ ಮಧ್ಯೆ ಇದುವರೆಗೂ ಟಿಕೆಟ್ ಶೇರ್ ಆಗಿಲ್ಲ. ನಾಳೆ ಈ ಬಗ್ಗೆ ಸಭೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಮೂಲಗಳ ಪ್ರಕಾರ 288 ಕ್ಷೇತ್ರಗಳ ಪೈಕಿ ಶಿವಸೇನೆಗೆ 124 ಕ್ಷೇತ್ರಗಳು ಸಿಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗುಜರಾತ್ನ ಗೋಧ್ರಾ ಗಲಭೆ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿದ್ದ ಬಿಲ್ಕಿಸ್ ಬಾನುಗೆ 50 ಲಕ್ಷ ರೂಪಾಯಿ ಪರಿಹಾರ, ಸರ್ಕಾರಿ ನೌಕರಿ ಹಾಗೂ ಮನೆ ನೀಡುವಂತೆ ಗುಜರಾತ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ಆದೇಶ ಕೊಟ್ಟಿದೆ. ಈ ಬಗ್ಗೆ April 23 ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಈ ಆದೇಶದ ಹೊರತಾಗಿಯೂ ಸಂತ್ರಸ್ತ ಮಹಿಳೆಗೆ ಗುಜರಾತ್ ಸರ್ಕಾರ ಪರಿಹಾರವನ್ನು ಕೊಟ್ಟಿರಲಿಲ್ಲ. ಈ ಬಗ್ಗೆ ಗುಜರಾತ್ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ 2 ವಾರಗಳಲ್ಲಿ ಪರಿಹಾರ, ಮನೆ ಮತ್ತು ನೌಕರಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ಇನ್ನು 2002 ಮಾರ್ಚ್ 3 ಬಿಲ್ಕಿಸ್ ಬಾನು ಕುಟುಂಬದ ಮೇಲೆ ಗುಂಪೊಂದು ದಾಳಿ ನಡೆಸಿತ್ತು. ಈ ಘಟನೆಯಲ್ಲಿ ಆಕೆಯ ಕುಟುಂಬದ 14 ಸದಸ್ಯರನ್ನು ಹತ್ಯೆಗೈಯಲಾಗಿತ್ತು. ವೆಲ್ಕಮ್ ಬ್ಯಾಕ್ ಇಂಡಿಯಾ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಧ್ಯಪ್ರದೇಶದ ಕಿಶನ್ಪುರ್ನಲ್ಲಿ ಕೋರ್ಟ್ ಆದೇಶದಂತೆ ಮನೆ ಖಾಲಿ ಮಾಡಿಸೋದಕ್ಕೆ ಬಂದರು ಕಾಕಿಗಳು. ಆ ಕಾಕಿ ವ್ಯಕ್ತಿಯೊಬ್ಬನಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ. ದಿಕ್ಕು ಕಾಣದೆ ಕಾಕಿ ಪಡೆನೆ ಮನೆಗೆ ಜಲಫಿರಂಗಿ ಅಸ್ತ್ರವನ್ನು ಪ್ರಯೋಗಿಸಿ ಮನೆಗೆ ಖಾಲಿಗೆ ಮುಂದಾಗಿದ್ದಾರೆ. ಈ ಹೈ ಡ್ರಾಮಾ ಸ್ಟೋರಿ ನೀವು ನೋಡಲೇಬೇಕು. ಪೊಲೀಸರು ಅಂದ್ರೆ ಭಯಾನೇ ಇಲ್ಲ. ಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂತಿಲ್ಲ. ನಮ್ ತಂಡೆಗ್ ಬಂದ್ರೆ ನಾವು ಸುಮ್ನಿರಲ್ಲ. ನಮ್ಮ ಪಾಡಿಗೆ ನಮ್ನ ಬಿಟ್ಟು ಬಿಡಿ ಅಂತ ಕಾಕಿಗೆ ವಾರ್ನಿಂಗ್. ಎಸ್, ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾವು ಕೆಳಗೆ ಬರಲ್ಲ ಅಂತಿರೋ ಜನ, ಇತ್ತ ಮನೆ ಖಾಲಿ ಮಾಡಿಸ್ಲೇಬೇಕು ಅಂತ ಕೆಳಗೆ ಕಾಯ್ತಾ ಇರೋ ಪೊಲೀಸ್ ಟೀಮ್. ಪೊಲೀಸರು ಎಷ್ಟೇ ಹೇಳಿದ್ರು ಈ ಮಂದಿ ಕೇಳ್ತಾನೇ ಇಲ್ಲ. ಕೊನೆಗೆ ಜನರ ಮುಂದಾಟಕ್ಕೆ ಸಿಟ್ಟಾದ ಪೊಲೀಸರು ವಿಧಿಯಿಲ್ಲದೆ ಜಲಫಿರಂಗಿ ಪ್ರಯೋಗಿಸಿದ್ದಾರೆ. ಇಷ್ಟೆಲ್ಲ ಹೈಡ್ರಾಮಾ ಆಗಿರೋದು ಮಧ್ಯಪ್ರದೇಶದ ಕಿಶನ್ಪುರದಲ್ಲಿ. ಮನೆಗಳ ತೆರವಿಗೆ ಕೋರ್ಟ್ ಆದೇಶ ನೀಡಿತ್ತು. ಕೋರ್ಟ್ ಆದೇಶದ ಮೇರೆಗೆ ಪೊಲೀಸರು ಮನೆ ಖಾಲಿ ಮಾಡಿಸಲು ಸ್ಪಾಟ್ಗೆ ಬಂದಿದ್ರು. ಆದ್ರೆ ಅಲ್ಲಿನ ನಿವಾಸಿಗಳು ಮಾತ್ರ ಮನೆ ಖಾಲಿ ಮಾಡಲು ಒಪ್ಪಿಲ್ಲ. ಈ ವೇಳೆ ಪೊಲೀಸರು ಸ್ಥಳೀಯರ ನಡುವೆ ದೊಡ್ಡ ಗಲಾಟೆಯೇ ನಡೆದಿದೆ. ಪೊಲೀಸರ ಮೇಲೆಯೇ ಕಲ್ಲು ತೂರಿದ್ದಾರೆ. ಕೋರ್ಟ್ ಆದೇಶ ಇದ್ರೂ ಕೂಡ ಮನೆ ಖಾಲಿ ಮಾಡಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಜಲಫಿರಂಗಿ ಪ್ರಯೋಗಿಸಿದ್ರೂ ಜನ ಬಗ್ದಿಲ್ಲ. ಇಷ್ಟೇ ಅಲ್ಲ, ಸಿಲಿಂಡರ್ ಬ್ಲಾಸ್ಟ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಕೊನೆಗೆ ಮಾತಿನ ಏಟಿಗೆ ಬಗ್ಗದಿದ್ದಾಗ ಪೊಲೀಸರು ತಮ್ಮ ಸ್ಟೈಲಲ್ಲೇ ವರ್ಕ್ ಮಾಡಿದ್ದಾರೆ. ಲಾಠಿ ರುಚಿ ತೋರಿಸಿ ಎತ್ಕೊಂಡು ಹೋಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಚೆನ್ನೈನ ಮದ್ರಾಸ್ IIT 56ನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. IIT ಮದ್ರಾಸ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸಂಶೋಧನೆ ಮಾಡಿರುವ ಹಲವು ವಸ್ತುಗಳನ್ನು ಮೋದಿ ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಿಂಗಾಪುರ ಭಾರತ ಹ್ಯಾಕಥಾನ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಕೆಲವು ಕಾಲ ಮೋದಿ ಚರ್ಚೆ ಮಾಡಿದರು. ಪಾಕಿಸ್ತಾನ ಬೆಂಬಲಿತ ಉಗ್ರರ ಜೊತೆಗೆ ಇನ್ನು ಕಣ್ಣಾಮುಚ್ಚಾಲೆ ಆಡೋದು ಸಾಧ್ಯವಿಲ್ಲ. ಗಡಿಯಲ್ಲಿ ಒಂದು ವೇಳೆ ಶಾಂತಿ ಹಾಳು ಮಾಡಿದ್ರೆ ಅಂಥವರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ದಿಟ್ಟ ಉತ್ತರ ಕೊಡ್ತೀವಿ ಅಂತ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸರ್ಜಿಕಲ್ ಸ್ಟ್ರೈಕ್ ಉಲ್ಲೇಖಿಸಿ ಪಾಕಿಸ್ತಾನ ಮತ್ತು ಪಾಕ್ ಬೆಂಬಲಿತ ಉಗ್ರಗಾಮಿಗಳಿಗೆ ಖಡಕ್ಕಾಗಿ ಈ ಮೂಲಕ ಸೂಚನೆ ಕೊಟ್ಟಿದ್ದಾರೆ ಬಿಪಿನ್ ರಾವತ್. ಗಡಿ ಪ್ರದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನು ಇನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ಮಧ್ಯೆ ಎಲ್ಲೂ ಕೂಡ ಸರಿ ಇಲ್ಲ ಅನ್ನೋ ಮಧ್ಯೆ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಪಾಕ್ ಸಚಿವರೊಬ್ಬರು ಆಹ್ವಾನ ಕೊಟ್ಟಿದ್ದಾರೆ.
ಪಾಕಿಸ್ತಾನದ ವಿದೇಶಾಂಗ ಸಚಿವ ಮೊಹಮ್ಮದ್ ಖುರೇಷಿ ಕರ್ತಾರ್ಪುರ್ ಕಾರಿಡಾರ್ ಉದ್ಘಾಟನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಆಹ್ವಾನ ಕೊಟ್ಟಿರೋದು ಬಗ್ಗೆ ಮಾತನಾಡಿದ್ದಾರೆ. ಈ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಖುರೇಷಿ. ನಾನು ಕರ್ತಾರ್ಪುರ್ ಕಾರಿಡಾರ್ ಉದ್ಘಾಟನೆ ದೊಡ್ಡ ಸಮಾರಂಭ, ಇದಕ್ಕೆ ಮನಮೋಹನ್ ಸಿಂಗ್ ಅವರಿಗೆ ಆಹ್ವಾನ ಮಾಡ್ತೀವಿ ಎಂದಿದ್ದಾರೆ. ಪಾಕಿಸ್ತಾನ ಮಶಾವರತ್ ಬಾದ್ ಫೈಸಲಾ ಕಿಯಾ ಹೈ ಕಿ ಕರ್ತಾರ್ಪುರ್ ಸಾಹಬ್ ಕಾ ಜೋ ಇನಾಗರೇಷನ್ ಕಾ ಫಂಕ್ಷನ್ ಹೈ ಇಸ್ಮೇ ಹಮ್ನೆ ಫೈಸಲಾ ಕಿಯಾ ಹೈ ಕಿ ಸಾಬಿಕ್ ವಜೀರ ಆಜಮ್ ಭಾರತ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಕೋ ಹಮ್ ದಾವತ್ ದೇನಾ ಚಾಹತೆ ಹೈ ಕಿ ವೋ ಇಸ್ಮೇ ತಶ್ರೀಫ್ ಲಾಯೆ ಉನ್ಕಾ ಅಕೀದಾ ಭೀ ಹೈ ಔರ್ ವೋ ಹಮಾರೇ ಲಿಯೆ ಬಹುತ್ ಮೊಹತರಮ್ ಭೀ ಹೈ ಔರ್ ವೋ ಸಿಖ್ ಕಮ್ಯುನಿಟಿ ಕೋ ರಿಪ್ರೆಸೆಂಟ್ ಭೀ ಕರತೆ ಹೈ ತೋ ಹಮ್ನೆ ಫೈಸಲಾ ಕಿಯಾ ಹೈ ಕಿ ಹಮ್ ಇನಾಗರೇಷನ್ ಪರ್ ಉನ್ಕೋ ದಾವತ್. ಭಾರತೀಯ ವಾಯುಪಡೆಯ ನೂತನ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಅಧಿಕಾರ ಸ್ವೀಕರಿಸಿದರು. ನಿರ್ಗಮಿತ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ BS ಧನೋವಾ ಅಧಿಕಾರ ಹಸ್ತಾಂತರ ಮಾಡಿದರು. ಬೆಂಗಳೂರಿನಲ್ಲಿರುವಂತಹ ವಾಯುಪಡೆ ತರಬೇತಿ ಕಮಾಂಡ್ನ ಮುಖ್ಯಸ್ಥರಾಗಿದ್ದ ಭದೌರಿಯಾ ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸಮಾಲೋಚನಾ ತಂಡದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು. ಇಂಡಿಯಾ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಣಿ ಮುಖರ್ಜಿ ನಮ್ಗೆ ಗೊತ್ತಿರೋ ಹಾಗೆ ಆಗೊಂದ್ಸರಿ ಈಗೊಂದ್ಸರಿ ಬಿಗ್ ಸ್ಕ್ರೀನ್ ಮೇಲೆ ಮೆಂಚ್ತಾನೆ ಇರ್ತಾರೆ. ಸ್ಟಾರ್ಟಿಂಗ್ಲೆಲ್ಲ ಗ್ಲಾಮರಸ್ ರೋಲ್ ಬರ್ತಾ ಇದ್ರು, ಈಗ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕುಡುಕ್ತಾ ಇದ್ದಾರೆ. 2014 ತೆರೆಗೆ ಬಂದ ಬಾಲಿವುಡ್ ಚಿತ್ರ, ಈ ಚಿತ್ರದಲ್ಲಿ ಸೂಪರ್ ಕಾಪ್ ಆಗಿ ರಾಣಿ ಮುಖರ್ಜಿ ಮೆಂಚಿದ್ರು. ಆದ್ರೆ ಅದೇ ವರ್ಷ ನಿರ್ಮಾಪಕ ಆದಿತ್ಯ ಚೋಪ್ರಾ ಅವರನ್ನ ಮದುವೆಯಾದ ಕಾರಣ ಮರ್ದಾನಿ ಬಳಿಕ ರಾಣಿ ಬಾಲಿವುಡ್ ನಿಂದ ದೂರ ಆಗಿದ್ರು. ಆದ್ರೆ ಈಗ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ ರಾಣಿ ಮುಖರ್ಜಿ. ಗೋಪಿ ಪುತ್ರ ನಿರ್ದೇಶಿಸ್ತಾ ಇರೋ ಮರ್ದಾನಿ 2 ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ಮತ್ತೆ ರಾಣಿ ಪೊಲೀಸ್ ಆಗಿದ್ದಾರೆ. ಶಿವಾನಿ ಶಿವಾಜಿ ರಾಯ್ ಎಂಬ ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ರಾಣಿ ಘರ್ಜಿಸಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರದ ಟೀಸರ್ ಕೂಡ ಲಾಂಚ್ ಆಗಿದೆ. ಆದರೆ 5 ವರ್ಷಗಳ ಬಳಿಕ ಮರ್ದಾನಿ ಸೀಕ್ವೆಲ್ ನಲ್ಲಿ ಮತ್ತೆ ಖಾಕಿ ತೊಟ್ಟು ದುಷ್ಟರ ಬೇಟೆಗಿಳಿದಿದ್ದಾರೆ ರಾಣಿ ಮುಖರ್ಜಿ. ಮರ್ದಾನಿ 2 ಇದೇ December 13 ರಿಲೀಸ್ ಆಗಲಿದೆ. ಅಬ್ ತು ಕಿಸಿ ಲಡ್ಕಿ ಕೋ ಹಾತ್ ಲಗಾ ಕೆ ತು ದಿಖಾ ತುಜಿ ಇತನಾ ಮಾರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕೀನ್ಯಾ ಪ್ರವಾಸಕ್ಕೆ ಹೋಗಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇತ್ತೀಚೆಗಷ್ಟೇ ವಾಪಸ್ ಬಂದಿದ್ದಾರೆ. ಅಲ್ಲಿ ಹೆಸರಾಂತ ಮಸಾಯಿ ಮರ ನ್ಯಾಷನಲ್ ಪಾರ್ಕ್ ಗೆ ಭೇಟಿ ಕೊಟ್ಟಿದ್ರು. ಆದಿವಾಸಿಗಳ ಜೊತೆ ಒಂದಷ್ಟು ಕುಣಿದು ಕುಪ್ಪಳಿಸಿದ್ರು. ಅದರ ದೃಶ್ಯ ನೋಡ್ತಿದ್ದೀರಿ. ಆದಿವಾಸಿಗಳ ಮನೆಗಳಿಗೆ ಭೇಟಿ ಕೊಟ್ಟರು. ಅವರು ವಾಸ ಮಾಡೋ ರೀತಿ ಜೀವನ ಶೈಲಿ ಬಗ್ಗೆ ತಿಳ್ಕೊಂಡು ಥ್ರಿಲ್ ಆದರು. ವನ್ಯ ಪ್ರಾಣಿಗಳ ಫೋಟೋ ತೆಗೆದ್ರು. ಚಿರತೆ ಜಿಂಕೆ ಬೇಟೆಯಾಡಿದ್ದನ್ನು ಕೂಡ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸಾಮಾನ್ಯವಾಗಿ ಫೋಟೋ ಶೂಟ್ ಮಾಡೋ ಫೋಟೋಗಳನ್ನು ಹರಾಜಿಗಿಟ್ಟು ಆ ಹಣವನ್ನು ಅರಣ್ಯ ಸಿಬ್ಬಂದಿಗೆ ಕೊಡ್ತಾರೆ ದರ್ಶನ್. ಇಲ್ಲಿಗೆ ಇಂಡಿಯಾ ನ್ಯೂಸ್ ಮುಗಿತು. ನಾನು ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ರಾತ್ರಿ 9 ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಹಲವಾರು ನ್ಯೂಸ್ಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಬರ್ತಾ ಇದೆ. ಯಮರಾಜ ಎಲ್ಲಿದ್ದಾನೆ ಅಂದರೆ ಟೋಲ್ನಲ್ಲಿ ಅಂತ. ನೋಡೋದನ್ನು ಮಾತ್ರ ಮರಿಬೇಡಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.